ಏ ನಮ್ಮ ನ್ಯೂಸ್ಗೆ ಸ್ವಾಗತ. ಐಶ್ವರ್ಯ ಕಲಾನಿಕೇತನ ವತಿಯಿಂದ ವಿದ್ಯಾಗಣಪತಿ ರಂಗಮಂದಿರದಲ್ಲಿ 3 ದಿನಗಳ ಕಾಲ ಹಮ್ಮಿಕೊಂಡಿದ್ದ ನಾಟಕೋತ್ಸವಕ್ಕೆ ಇಂದು ತೆರೆ ಬಿದ್ದಿತು. ಚಿಂತಾಮಣಿ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಅಕ್ಟೋಬರ್ 8ರಂದು ಶುಕ್ರವಾರದಿಂದ ಅಕ್ಟೋಬರ್ 10ರಂದು ಭಾನುವಾರದವರೆಗೂ ಒಟ್ಟು 3 ದಿನಗಳ ಕಾಲ ಹಮ್ಮಿಕೊಂಡಿದ್ದ ನಾಟಕೋತ್ಸವಕ್ಕೆ ಇಂದು ಅಂತಿಮ ತೆರೆ ಬಿದ್ದಿತು. ಚಿಕ್ಕಬಳ್ಳಾಪುರದ ಐಶ್ವರ್ಯ ಕಲಾನಿಕೇತನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಅಕ್ಟೋಬರ್ 8ರಂದು ಶುಕ್ರವಾರ ಸಂಜೆ 6:30 ಗಂಟೆಗೆ MS ನರಸಿಂಹಮೂರ್ತಿ ರಚನೆ ಮಾಡಿರುವ ಹಾಗೂ ಸಂಗೀತ್ ಅಶ್ವಥ್ ನಿರ್ದೇಶನದ ಕಿವುಡು ಸಾರ್ ಕಿವುಡ ಎಂಬ ಹಾಸ್ಯ ನಾಟಕವನ್ನು ಬೆಂಗಳೂರಿನ ಶ್ರೀ ಸಾಯಿ ಸಾಂಸ್ಕೃತಿಕ ಸಂಸ್ಥೆಯ ತಂಡ ಪ್ರದರ್ಶನ ನೀಡಿತು. ಇನ್ನು ಅಕ್ಟೋಬರ್ 9ರಂದು ಶನಿವಾರದಂದು ಸಂಜೆ 6:30 ಗಂಟೆಗೆ MS ನರಸಿಂಹಮೂರ್ತಿ ರಚನೆ ಮಾಡಿರುವ ರಾಘವೇಂದ್ರ ನಾಡಿಗ ನಿರ್ದೇಶನದ ಸನ್ಮಾನ ಸುಖ ಮತ್ತು ಎಂಬ ಹಾಸ್ಯ ನಾಟಕವನ್ನು ಚಿಕ್ಕಬಳ್ಳಾಪುರದ ಐಶ್ವರ್ಯ ಕಲಾನಿಕೇತನ ತಂಡ ಪ್ರದರ್ಶನ ನೀಡಿತ್ತು. ಇನ್ನು ಅಕ್ಟೋಬರ್ 10ರಂದು ಭಾನುವಾರವಾದ ಇಂದು ಸಂಜೆ 6:30 ಗಂಟೆಗೆ ರಾಜೇಶ್ ಕಶ್ಯಪ್ ನಿರ್ದೇಶನದ ತಾರಕ ಬಿಂದಿಗೆ ಎಂಬ ನಾಟಕವನ್ನು ಬೆಂಗಳೂರಿನ ರಂಗಶಿಖರ ತಂಡ ಪ್ರದರ್ಶನ ನೀಡಿತು. ಇದರ ಜೊತೆಗೆ ಚಿಕ್ಕಬಳ್ಳಾಪುರದ ನೇತಾಜಿ ಕನ್ನಡ ಯುವಕರ ಸಂಘ ರಂಗಗೀತೆಗಳ ಗಾಯನ ಸಹ ನಡೆಸಿಕೊಟ್ಟಿತು. 3 ಬಗೆಯ ನಾಟಕಗಳಲ್ಲಿ ಹಾಸ್ಯ, ವಿಡಂಬನೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ, ರಸಭರಿತವಾದ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಪ್ರೇಕ್ಷಕರಿಗೆ ಸಂಸ್ಥಾಪಕ ಕಾರ್ಯದರ್ಶಿ ಜಿವಿ ಪ್ರಸನ್ನ ಕುಮಾರ್ ಅಭಿನಂದನೆ ಸಹ ಸಲ್ಲಿಸಿದ್ದಾರೆ. ಪಟ್ಟಣ ಸೇರ್ಕೊಂತಿರ್ಲಿಲ್ವಾ? 5 ವರ್ಷ ಆಗ್ತಾ ಉಳಿಯಂತೆ ನನ್ನ ದರ್ಶನ ಮಾಡ್ಬೇಡಿ.
ಕಟ್ಟೆ ಕಟ್ಟಿಲ್ವ ಒಂದು ಭೂಮಿಗೆ ಸಾಗಣೆ ಮಾಡಿಲ್ಲ ಅಷ್ಟೇ ಯಾಕೆ ಗುಡ್ಡ ಬೇಕು ಕೈಲಾಸದಿಂದ ದೇವಸ್ಥಾನ ಕಟ್ಟಿಲ್ಲ ಕೆರೆನು ಕಟ್ಟಿಲ್ಲ ಸ್ವಾಮಿ ನಾವು ಮನುಷ್ಯರು ಮನುಷ್ಯರ ಜೊತೆಗೆ ಕೈಗಳು ಅಂಟಿಕೊಂಡಿದ್ದಾವೆ ಯಾಕೆ ಮನುಷ್ಯರು ಬಂದಾಗ ಹೋರಾಡಿ ಬಂತು ಅಂತ ಅಲ್ವಾ नम हल्ली जन अर्ध आगे नोड़ा पंचायत